ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಇಂಟರ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭೂಮಿ ಮೇಲೆ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ವರ್ಷಗಳ ಕಾಲ ಬದುಕಿದ್ದ ಡೈನೋಸಾರ್ಗಳ ಅವನತಿ ಹೇಗಾಯಿತು ಅನ್ನೋ ಬಗ್ಗೆ ನಾನಾ ರೀತಿಯ ವಾದಗಳಿವೆ ಇದೀಗ ಉದ್ದನೆಯ ಕುತ್ತಿಗೆ ಹೊಂದಿರೋ ಸಸ್ಯ ಭಕ್ಷಕ ಸ್ಯಾರುಪೋಡ್ ಪ್ರಜಾತಿಗೆ ಸೇರಿದ ಡೈನೋಸಾರ್ಗಳು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಂದ ಅವನತಿಯನ್ನು ಹೊಂದಿರಬಹುದು ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಡೈನೋಸಾರ್ಗಳಲ್ಲಿ ಬೋನ್ ಇನ್ಫೆಕ್ಷನ್ಗೆ ದಾರಿ ಮಾಡಿಕೊಟ್ಟಿದ್ದಿರಬಹುದು ಅಂತ ಹೊಸ ಅಧ್ಯಯನ ಒಂದು ಹೇಳಿದೆ ಅಮೆರಿಕದ ಮೊಂಟಾನಾ ಸ್ಟೇಟ್ನ ಗ್ರೇಟ್ ಪ್ಲೇನ್ಸ್ ಡೈನೋಸಾರ್ ಮ್ಯೂಸಿಯಂನಲ್ಲಿ ಈ ಅಧ್ಯಯನ ಆಗಿದೆ ಡಾಲಿ ಅನ್ನು ಡೈನೋಸಾರ್ ಒಂದರ ಕುತ್ತಿಗೆ ಭಾಗದ ಮೂಳೆಯನ್ನ ಅಧ್ಯಯನ ಮಾಡಿದ ವಿಜ್ಞಾನಿಗಳಿಗೆ ಈ ವಿಚಾರಗಳು ಗೊತ್ತಾಗಿದೆ ಒಂದು ವೇಳೆ ಇದು ಸರಿಯಾಗಿದ್ರೆ ಈ ಡೈನೋಸಾರ್ಗೆ ನ್ಯುಮೋನಿಯಾ ರೀತಿಯ ಲಕ್ಷಣಗಳಾದ ಕೆಮ್ಮು ಡೈನೋಸಾರ್ಗೆ ಕೆಮ್ಮು ಸೀನು ಡೈನೋಸಾರ್ಗೆ ಜ್ವರ ತಲೆನೋವು ಮತ್ತು ತೂಕ ಕಡಿಮೆ ಆಗುವಂತಹ ರೋಗ ಲಕ್ಷಣಗಳಿಂದ ಡೈನೋಸಾರ್ಗಳು ಬಳಲಿರಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಆರ್ಸ್ಯಾಕ್ಯುಲೈಟಿಸ್ ಅಂತ ಕರೆಯಲ್ಪಡೋ ಈ ರೀತಿಯ ಸೋಂಕು ಇಂದು ಡೈನೋಸಾರ್ ವಂಶಸ್ಥರಾದ ಒಂದಷ್ಟು ಪಕ್ಷಿಗಳಲ್ಲಿ ಸಾಮಾನ್ಯವಾಗಿದೆ ಹದಿನೈದು ಇಪ್ಪತ್ತು ವರ್ಷ ವಯಸ್ಸಲ್ಲೇ ಮೃತಪಟ್ಟಿರಬಹುದಾದ ಡಾಲಿ ಡೈನೋಸಾರ್ ಭೂಮಿಯ ಮೇಲೆ ಜೀವಿಸಿದ್ದ ಬಹುದೊಡ್ಡ ಪ್ರಾಣಿಗಳ ಗುಂಪಿಗೆ ಸೇರಿದಂತಹ ಜೀವಿಯಾಗಿದೆ ಪಾಕಿಸ್ತಾನದಲ್ಲಿ ಬದಲಾವಣೆ ತರೋಕೆ ತಾನು ವಿಫಲವಾಗಿದ್ದೀನಿ ಅಂತ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಒಪ್ಪಿಕೊಂಡಿದ್ದಾರೆ ಸೋಲು ಒಪ್ಪಿಕೊಂಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಇಮ್ರಾನ್ ನಾವು ಅಧಿಕಾರಕ್ಕೆ ಬರುವಾಗ ಕ್ರಾಂತಿಕಾರಿ ಹೆಜ್ಜೆಗಳ ಮೂಲಕ ತಕ್ಷಣ ಬದಲಾವಣೆ ತರಲೇಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಘಾತಗಳನ್ನು ಅಬ್ಸರ್ವ್ ಮಾಡಿಕೊಳ್ಳೋಕೆ ನಮ್ಮ ವ್ಯವಸ್ಥೆ ಅಸಮರ್ಥವಾಗಿದೆ ಅನ್ನೋದು ಆಮೇಲೆ ನಮಗೆ ಗೊತ್ತಾಯಿತು ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ ಜೊತೆಗೆ ಸರ್ಕಾರ ಮತ್ತು ದೇಶದ ಹಿತಾಸಕ್ತಿಯ ಮಧ್ಯೆ ಯಾವುದೇ ಸಂಬಂಧ ಇಲ್ಲದೇ ಇರುವುದೇ ದೊಡ್ಡ ಸಮಸ್ಯೆ ಸರ್ಕಾರ ಮತ್ತು ಸಚಿವಾಲಯಗಳು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅಂತಾನು ಇಮ್ರಾನ್ ಖಾನ್ ಹೇಳಿದ್ದಾರೆ ಅವ್ರದೇ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಇಮ್ರಾನ್ ಖಾನ್ ಹೇಗೆ ಸರ್ಕಾರ ಮತ್ತು ಸಚಿವಾಲಯ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದು ಯಾವ ಕಾರ್ಯಕ್ರಮದಲ್ಲಿ ಗೊತ್ತಾ ಟಾಪ್ ಟೆನ್ ಸಚಿವಾಲಯಗಳಿಗೆ ಪ್ರಶಸ್ತಿಗಳನ್ನು ಕೊಡೋ ಕಾರ್ಯಕ್ರಮದಲ್ಲಿ ಒಂದು ಕಡೆ ಟೀಕೆ ಮಾಡೋದು ಮತ್ತೊಂದು ಕಡೆ ಅವಾರ್ಡ್ ಕೊಡೋದು ಇರೋದ್ರಲ್ಲೇ ಬೆಸ್ಟ್ ಯಾರನ್ನ ಹುಡುಕಿ ಅವರನ್ನು ಕೊಡೋದನ್ನ ಕಚಾರದಲ್ಲಿ ಮಾಡ್ದಂಗಿದೆ ಏನೋ ಇಮ್ರಾನ್ ಖಾನ್ ಇತ್ತೀಚೆಗೆ ಚೀನಾಗೆ ಹೋಗಿ ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್ ನ ಓಪನಿಂಗ್ ಸೆರೆಮನಿಯಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಕುಚುಕು ದೋಸ್ತ್ ಜಿನ್ಪಿಂಗ್ ಕುಚುಕು ದೋಸ್ತ್ ಅಥವಾ ಬಿಗ್ ಡ್ಯಾಡಿ ಜಿನ್ಪಿಂಗ್ರನ್ನ ಭೇಟಿಯಾಗಿ ಸಾಲಕ್ಕೆ ಬೇಡಿಕೆ ಇಟ್ಟಿದ್ರು ಇಮ್ರಾನ್ ಖಾನ್ ಆದರೆ ಇಮ್ರಾನ್ರ ಚೀನಾ ಭೇಟಿ ಬರೀ ಸಾಲ ಕೇಳೋದು ಮಾತ್ರ ಆಗಿರಲಿಲ್ಲ ಕ್ಷೀಣಿಸ್ತಿರೋ ಅವರ ರಾಜಕೀಯ ಪ್ರಭಾವವನ್ನು ಬಲಪಡಿಸೋದು ಕೂಡ ಆಗಿತ್ತು ಅಂತ ಪಾಲಿಸಿ ರಿಸರ್ಚ್ ಗ್ರೂಪ್ ಹೇಳಿದೆ ಒಂದು ಕಡೆ ಇಮ್ರಾನ್ ಮತ್ತು ಪಾಕ್ ಸೇನೆ ನಡುವೆ ಸಂಘರ್ಷ ನಡೀತಾ ಇದೆ ಮತ್ತೊಂದು ಕಡೆ ಇಮ್ರಾನ್ ಖಾನ್ ಕ್ಯಾಬಿನೆಟ್ನಲ್ಲೇ ಭಿನ್ನಾಭಿಪ್ರಾಯ ವ್ಯಕ್ತ ಆಗ್ತಿದೆ ಅಫ್ಘಾನಿಸ್ತಾನ ಜೊತೆ ಗಡಿ ಸಂಘರ್ಷ ನಡೀತಾ ಇದೆ ಅಮೆರಿಕ ಜೊತೆಗಿನ ಹಗೆತನ ಮತ್ತು ಹದಗೆಟ್ಟಿರುವ ಆರ್ಥಿಕ ಪರಿಸ್ಥಿತಿಗಳು ಇಮ್ರಾನ್ ಖಾನ್ ಚೀನಾ ಭೇಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರಬಹುದು ಅಂತ ಕೂಡ ಪಾಲಿಸಿ ರಿಸರ್ಚ್ ಗ್ರೂಪ್ ಅಭಿಪ್ರಾಯಪಟ್ಟಿದೆ ಕರ್ನಾಟಕದ ಹಿಜಾಬ್ ವಿವಾದದ ಬಗ್ಗೆ ಈಗ ಫ್ರೆಂಚ್ ಫುಟ್ಬಾಲ್ ಸ್ಟಾರ್ ಮಾತನಾಡಿದ್ದಾರೆ ಪಾಲ್ ಪೊಗ್ಬಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬುರ್ಖಾ ಧರಿಸಿದ ವಿದ್ಯಾರ್ಥಿನಿಯರು ಮತ್ತು ಕೇಸರಿ ಶಾಲು ಹಾಕಿಕೊಂಡಿರುವ ವಿದ್ಯಾರ್ಥಿಗಳ ನಡುವಿನ ಜಟಾಪಟಿಯ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ಇದರ ಕ್ಯಾಪ್ಷನ್ನಲ್ಲಿ ಹಿಂದುತ್ವದ ಗುಂಪುಗಳು ಹಿಜಾಬ್ ಧರಿಸಿ ಕಾಲೇಜ್ಗೆ ಹೋಗ್ತಿರೋ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಿರೋದನ್ನು ಮುಂದುವರೆಸುವೆ ಅಂತ ಇವರು ಹೇಳಿದ್ದಾರೆ ಮ್ಯಾಂಚೆಸ್ಟರ್ ಯುನೈಟೆಡ್ನ ಆಟಗಾರನ ಪೋಸ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪರ ವಿರುದ್ಧ ಚರ್ಚೆ ನಡೀತಾ ಇದೆ ಕೆಲವರು ಸಪೋರ್ಟ್ ಮಾಡಿ ವ್ಯಕ್ತಪಡಿಸಿದ್ದಾರೆ ಕೆಲವರಂತೂ ನಿಮ್ಮ ಪತ್ನಿಯೇ ಹಿಜಾಬ್ ಹಾಕಲ್ಲ ಅಂದ ಮೇಲೆ ಮತ್ತೆ ಭಾರತದ ಬಗ್ಗೆ ಕಮೆಂಟ್ ಮಾಡ್ತಾ ಇದಾರೆ ಮೊದಲು ನಿಮ್ಮ ಪತ್ನಿಗೆ ಹಾಗಾದ್ರೆ ಹಿಜಾಬ್ ಹಾಕೋಕೆ ಹೇಳಿ ಅಂತೆಲ್ಲ ಟೀಕಿಸಿದ್ದಾರೆ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಬಹುದು ಅನ್ನೋ ಅನುಮಾನದ ಬೆನ್ನಲ್ಲೇ ಯುಕ್ರೇನ್ನಲ್ಲಿರೋ ಅಮೆರಿಕನ್ನರು ಶೀಘ್ರದಲ್ಲೇ ಆ ದೇಶವನ್ನ ತೊರೆಯುವಂತೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಗ್ರಹ ಮಾಡಿದ್ದಾರೆ ನಾವು ವಿಶ್ವದ ಅತಿ ದೊಡ್ಡ ಸೇನೆಯೊಂದಿಗೆ ವ್ಯವಹರಿಸ್ತಾ ಇದ್ದೀವಿ ಇದು ತುಂಬಾ ವಿಭಿನ್ನವಾದ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಏನ್ ಬೇಕಾದರೂ ಆಗಬಹುದು ಅಂತ ಬೈಡೆನ್ ಹೇಳಿದ್ದಾರೆ ತನ್ನ ಕುಚುಕು ದೇಶವಾದ ಬೆಲಾರೂಸ್ನಲ್ಲಿ ರಷ್ಯಾ ಜಂಟಿ ಸೇನಾಭ್ಯಾಸ ಆರಂಭಿಸಿದ ಬೆನ್ನಲ್ಲೇ ಬೈಡೆನ್ ಕಡೆಯಿಂದ ಈ ಸ್ಟೇಟ್ಮೆಂಟ್ ಬಂದಿದೆ ಹಾಗಿದ್ರೆ ಯುಕ್ರೇನ್ನಲ್ಲಿರೋ ಅಮೆರಿಕರನ್ನ ರೆಸ್ಕ್ಯೂ ಮಾಡೋಕೆ ಸೇನೆಯನ್ನ ಕಳಿಸ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಹಾಗೇನಿಲ್ಲ ಅಮೆರಿಕ ಮತ್ತು ರಷ್ಯಾ ಪರಸ್ಪರ ಗುಂಡು ಹಾರಿಸಿದರೆ ಅದು ವಿಶ್ವ ಯುದ್ಧನೇ ಆಗಿಬಿಡುತ್ತೆ ಆದರೆ ನಾವು ಹಿಂದೆಂದಿಗಿಂತಲೂ ವಿಭಿನ್ನವಾದ ಜಗತ್ತಿನಲ್ಲಿದ್ದೀವಿ ಅಂತ ಬೈಡೆನ್ ಉತ್ತರಿಸಿದ್ದಾರೆ ಅಂದರೆ ಅಮೆರಿಕ ಮತ್ತು ರಷ್ಯಾ ನಡುವೆ ಯುದ್ಧ ಏನಾದರೂ ನಡೆದ್ರೆ ಅದು ಮಹಾಯುದ್ಧ ರೀತಿ ಆಗಿ ಹೋಗುತ್ತೆ ಆದರೆ ಈಗಿನ ಕಾಲದಲ್ಲಿ ಅದು ಸಾಧ್ಯ ಇಲ್ಲ ಅನ್ನೋ ರೀತಿ ಇತ್ತು ಬೈಡೆನ್ ಮಾತಿನ ದಾಟಿ ಕಾಲ ಬದಲಾಗಿದೆ ಯುದ್ಧ ಮಾಡೋ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಇದರ ಬೆನ್ನಲ್ಲೇ ಅಮೆರಿಕ ಮತ್ತು ಬೆಲಾರೂಸ್ ಸೇನಾ ಮುಖ್ಯಸ್ಥರು ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಮತ್ತೊಂದು ಕಡೆ ಜರ್ಮನ್ ರಾಜಧಾನಿ ಬರ್ಲಿನ್ನಲ್ಲಿ ಶುಕ್ರವಾರ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೆದಂತಹ ಮಾತುಕತೆ ವಿಫಲವಾಗಿದೆ ಜರ್ಮನಿ ಮತ್ತು ಫ್ರಾನ್ಸ್ ಮಧ್ಯಸ್ಥಿಕೆಯಲ್ಲಿ ಸುದೀರ್ಘ ಒಂಬತ್ತು ಗಂಟೆಗಳ ಕಾಲ ನಡೆದ ಮಾತುಕತೆಯಲ್ಲಿ ಯಾವುದೇ ಹೊಸ ಒಪ್ಪಂದಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ ಆದರೂ ಎರಡೂ ಕಡೆಯವರು ಶೀಘ್ರದಲ್ಲಿ ಮತ್ತೆ ಮಾತುಕತೆ ನಡೆಸೋಕೆ ಒಪ್ಕೊಂಡಿದ್ದಾರೆ ಅತ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಯುಕ್ರೇನ್ ವಿಚಾರವಾಗಿ ನಡೆದ ಮಾತುಕತೆಯಲ್ಲಿ ಯುಕೆ ಫಾರಿನ್ ಮಿನಿಸ್ಟರ್ ಲಿಸ್ ಟ್ರೂಸ್ ಮತ್ತು ರಷ್ಯಾ ಫಾರಿನ್ ಮಿನಿಸ್ಟರ್ ಸರ್ಜೆ ಲಾವ್ರೋವ್ ಕಿತ್ತಾಡಿಕೊಂಡಿದ್ದಾರೆ ಮಾತುಕತೆ ಬಳಿಕ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಇಬ್ಬರ ನಡುವೆ ಸಾಕಷ್ಟು ಅಂತರ ಇದ್ದಿದ್ದು ಕಂಡು ಬಂತು ದೂರ ದೂರ ಅನ್ನೋರು ಜೊತೆಗೆ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ನೋಡಿಕೊಂಡು ಕೂಡ ಇಲ್ಲ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಷ್ಯಾ ಫಾರಿನ್ ಮಿನಿಸ್ಟರ್ ನಮ್ಮದು ಮೂಗ ಮತ್ತು ಕಿವರ ನಡುವಿನ ಮಾತುಕತೆ ಆದಂಗ ಆಗೋಗಿದೆ ಇದರಿಂದ ನಾನು ಸಾಕಷ್ಟು ನಿರಾಶರಾಗಿದ್ದೀನಿ ನಮ್ಮ ಮಾತುಗಳನ್ನು ಯುಕೆ ಕಿವಿಗೆ ಹಾಕೊಳ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದರು ಯುಕೆ ಫಾರಿನ್ ಮಿನಿಸ್ಟರ್ ಮಾತನಾಡಿ ಯುಕ್ರೇನ್ ಗಡಿ ಸಮೀಪ ರಷ್ಯಾ ಒಂದು ಲಕ್ಷ ಯೋಧರನ್ನು ನಿಯೋಜನೆ ಮಾಡಿರೋದರ ಹಿಂದೆ ಬೇರೆ ನನಗೆ ಕಾಣಿಸ್ತಾ ಇಲ್ಲ ಒಂದು ವೇಳೆ ರಷ್ಯಾ ರಾಜತಾಂತ್ರಿಕತೆ ಬಗ್ಗೆ ಸೀರಿಯಸ್ ಆಗಿದ್ರೆ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಏನು ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ನಲ್ಲಿ ನಲ್ಲಿ ನ್ಯಾಟೋ ಜನರಲ್ ಸೆಕ್ರೆಟರಿ ಜೇಮ್ಸ್ ಸ್ಟನ್ಬರ್ಗ್ ಭೇಟಿಯಾದ ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ ಯುಕ್ರೇನ್ ಮೇಲೆ ಆಕ್ರಮಣ ಮಾಡುವ ಬಗ್ಗೆ ರಷ್ಯಾ ಇನ್ನು ಕೂಡ ನಿರ್ಧಾರ ಕೈಗೊಂಡಂತೆ ಕಾಣಿಸ್ತಾ ಇಲ್ಲ ಹಾಗಂತ ವಿನಾಶಕಾರಿ ಸಂಗತಿ ಉಂಟಾಗೋದಿಲ್ಲ ಸಂಭವಿಸೋದಿಲ್ಲ ಅಂತ ಹೇಳಕ್ಕಾಗಲ್ಲ ಬಹುಶಃ ಇದು ಅತ್ಯಂತ ಅಪಾಯಕಾರಿ ಸನ್ನಿವೇಶ ಅಂತ ಹೇಳಿದ್ದಾರೆ ಒಂದು ಕಡೆ ಬೆಲಾರುಸ್ ಜೊತೆಗೆ ಸೇರಿಕೊಂಡು ಜಂಟಿ ಸಮರಾಭ್ಯಾಸ ಮಾಡ್ತಿರೋ ರಷ್ಯಾ ಮತ್ತೊಂದು ಕಡೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ತನ್ನ ಯುದ್ಧ ನೌಕೆಗಳನ್ನು ಕಪ್ಪು ಸಮುದ್ರಕ್ಕೆ ಇಳಿಸಿದೆ ಯುಕ್ರೇನ್ನ ದಕ್ಷಿಣ ಭಾಗದಲ್ಲಿ ಹೀಗೆ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಿರುವುದು ಹೈಬ್ರಿಡ್ ಯುದ್ಧದ ಭಾಗ ಅಂತ ಯುಕ್ರೇನ್ ಕಿಡಿಕಾರಿದೆ ಆದರೆ ರಷ್ಯಾ ಮಾತ್ರ ಬ್ಲಾಕ್ ಸೀನಲ್ಲಿ ನೌಕಾಪಡೆಯ ಕವಾಯತು ಮಾಡ್ತಿದ್ದೀವಿ ಅಷ್ಟೇ ಅಂತ ಹೇಳಿದೆ ಏನು ಬಾಲ್ಟಿಕ್ ಸ್ಟೇಟ್ಸ್ ಅಂತ ಕರೆಸಿಕೊಳ್ಳುವ ಎಸ್ಟೋನಿಯಾ ಲೆಥುವ ಮತ್ತು ಲ್ಯಾಟ್ವಿಯಾ ದೇಶಗಳ ನಾಯಕರೊಂದಿಗೆ ಬರ್ಲಿನ್ನಲ್ಲಿ ಜರ್ಮನ್ ಚಾನ್ಸಲರ್ ಮಾತುಕತೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಶೋಲ್ಸ್ ರಷ್ಯಾ ಏನಾದರೂ ಯುಕ್ರೇನ್ ಮೇಲೆ ಆಕ್ರಮಣ ಮಾಡಿದರೆ ಆರ್ಥಿಕ ಮತ್ತು ರಾಜಕೀಯವಾಗಿ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ನಮ್ಮ ಒಗ್ಗಟ್ಟನ್ನ ರಷ್ಯಾ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಏನು ಬೀಜಿಂಗ್ ನಲ್ಲಿ ನಡೀತಾ ಇರೋ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದ ರಷ್ಯಾ ಆಟಗಾರ್ತಿಯ ಡೋಪಿಂಗ್ ವರದಿ ಪಾಸಿಟಿವ್ ಬಂದಿದೆ ಇದರ ಬೆನ್ನಲ್ಲೇ ಆಕೆಗೆ ನೀಡಬೇಕಾಗಿದ್ದ ಗೋಲ್ಡನ್ ಮೆಡಲ್ ಅನ್ನ ಹೋಲ್ಡ್ ಮಾಡಲಾಗಿದೆ ಅಂದ ಹಾಗೆ ಹದಿನೈದು ವರ್ಷದ ಈ ಬಾಲಕಿಯ ಹೆಸರು ಕ್ಯಾಮಿಲಾ ವಲಿಯವ ಫಿಗರ್ ಸ್ಕೇಟಿಂಗ್ ಸ್ಪೋರ್ಟ್ಸ್ನಲ್ಲಿ ಆಕೆ ಹಾಟ್ ಫೇವ್ರೇಟ್ ಆಗಿದ್ಲು ಅದರಂತೆ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಕೂಡ ಗೆದ್ದಿದ್ಲು ಆದರೆ ಮರುದಿನವೇ ಆಕೆಯ ಡೋಪಿಂಗ್ ಟೆಸ್ಟ್ ವರದಿ ಪಾಸಿಟಿವ್ ಬಂದಿದೆ ಆಟಗಾರರಿಗೆ ಬ್ಯಾನ್ ಮಾಡಿರೋ ಒಂದು ಸಬ್ಸ್ಟ್ಯಾನ್ಸನ್ನು ಈಕೆ ಸೇವಿಸಿರೋದು ಯೂರಿನ್ ಸ್ಯಾಂಪಲ್ನಲ್ಲಿ ಗೊತ್ತಾಗಿದೆ ಅಂತ ಇಂಟರ್ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಶುಕ್ರವಾರ ಹೇಳಿದೆ ಇದರ ಬೆನ್ನಲ್ಲೇ ಈಕೆಯ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸೋಕೆ ಬಿಟ್ಟ ರಷ್ಯಾ ನಡೆ ಬಗ್ಗೆ ಕೂಡ ಟೀಕೆಗಳು ಕೇಳಿ ಬಂದಿವೆ ಈ ಹಿಂದೆ ಡೋಪಿಂಗ್ ನಿಯಮಗಳನ್ನು ಉಲ್ಲಂಘಿಸಿದಕ್ಕಾಗಿ ರಷ್ಯಾದ ಅಥ್ಲೀಟ್ಗಳು ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ತಮ್ಮ ದೇಶದ ಫ್ಲಾಗ್ ಮತ್ತು ರಾಷ್ಟ್ರಗೀತೆ ಇಲ್ಲದೆ ಭಾಗವಹಿಸುತ್ತಿದ್ದಾರೆ ಅವ್ರಿಗಷ್ಟೇ ನಿರ್ಬಂಧಗಳನ್ನು ಹಾಕಲಾಗಿದೆ ಆದರೂ ಬುದ್ಧಿ ಕಲಿತಾ ಇಲ್ಲ ಅಲ್ಲದೆ ರಷ್ಯಾ ಅನ್ನೋ ಹೆಸರಿನ ಬದಲು ರಷ್ಯನ್ ಒಲಿಂಪಿಕ್ ಕಮಿಟಿ ಸಿ ಅಂತ ಭಾಗವಹಿಸಿದ್ದಾರೆ ಇದರ ನಡುವೆನೆ ಈಗ ಗೋಲ್ಡ್ ಮೆಡಲ್ ಗೆದ್ದ ಆಟಗಾರ್ತಿಯೇ ಉದ್ದೀಪನ ಮದ್ದು ಸೇವಿಸಿರುವುದು ಮತ್ತಷ್ಟು ದೊಡ್ಡ ಪ್ರಮಾಣದ ಸಂಕಟವನ್ನು ರಷ್ಯಾಗೆ ತರ್ತಾ ಇದೆ ಮೆಕ್ಸಿಕೋದಲ್ಲಿ ಪತ್ರಕರ್ತರ ಸರಣಿ ಹತ್ಯೆ ಮುಂದುವರೆದಿದೆ ಉತ್ತರ ಅಮೆರಿಕ ಖಂಡದಲ್ಲಿ ಬರುವ ಮೆಕ್ಸಿಕೋ ದೇಶದ ವಾಹಕ ರಾಜ್ಯದಲ್ಲಿ ಆನ್ಲೈನ್ ನ್ಯೂಸ್ ವೆಬ್ಸೈಟ್ನ ನಿರ್ದೇಶಕರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಈ ಪತ್ರಕರ್ತ ಪಾಲಿಟಿಕ್ಸ್ ಮತ್ತು ಸ್ಥಳೀಯ ಸರ್ಕಾರದಲ್ಲಿ ನಡೀತಾ ಇದ್ದ ಭ್ರಷ್ಟಾಚಾರದ ಬಗ್ಗೆ ಬರಿತಾ ಇದ್ರು ಅಂತ ಗೊತ್ತಾಗಿದೆ ಪ್ರಕರಣ ಸಂಬಂಧ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಮೆಕ್ಸಿಕೋದಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ ಐವರು ಪತ್ರಕರ್ತರ ಹತ್ಯೆ ಆದಂತಾಗಿದೆ ಪತ್ರಕರ್ತರಿಗೆ ಅಪಾಯಕಾರಿಯಾಗಿರುವ ದೇಶಗಳಲ್ಲಿ ಮೆಕ್ಸಿಕೋ ಕೂಡ ಒಂದಾಗಿದೆ ಮಾನವ ಹಕ್ಕು ಸಹ ಸಂಘಟನೆಗಳ ಪ್ರಕಾರ ಎರಡು ಸಾವಿರ ಇಸವಿಯಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮೆಕ್ಸಿಕೋದಲ್ಲಿ ಸುಮಾರು ನೂರ ನಲವತ್ತೈದು ಪತ್ರಕರ್ತರ ಹತ್ಯೆ ಆಗಿದೆ ಇದರ ಬೆನ್ನಲ್ಲೇ ಪತ್ರಕರ್ತರಿಗೆ ರಕ್ಷಣೆ ನೀಡಿ ಅಂತ ಅಂತಾರಾಷ್ಟ್ರೀಯ ಸಮುದಾಯ ಮೆಕ್ಸಿಕೋ ಮೇಲೆ ಒತ್ತಡ ಹಾಕ್ತಾ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗಿದ್ದಾಗ ಹಲವಾರು ಬಾರಿ ದಾಖಲೆಗಳನ್ನ ಹರಿದು ಹಾಕ್ತಾ ಇದ್ರು ಟಾಯ್ಲೆಟ್ ನಲ್ಲಿ ಹಾಕಿ ಫ್ಲಶ್ ಮಾಡ್ತಾ ಇದ್ರು ದಬಾಂಗ್ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಕೆಲವೊಂದ್ಸಲ ಫ್ಲೋರಿಡಾಗೆ ತಗೊಂಡು ಹೋಗ್ಬಿಡ್ತಾ ಇದ್ರು ಅನ್ನೋ ವಿಚಾರಗಳು ಈಗ ಬೆಳಕಿಗೆ ಬಂದಿವೆ ಟ್ರಂಪ್ ಈ ರೀತಿ ಅಮೆರಿಕ ಅಧ್ಯಕ್ಷ ಸ್ಥಾನದ ಶಿಷ್ಟಾಚಾರ ನಿಯಮಗಳನ್ನು ಮುರಿಯೋದು ರಿಪಬ್ಲಿಕನ್ ಬೆಂಬಲಿಗರಿಗೆ ಹೆಚ್ಚು ಇಷ್ಟ ಆಗ್ತಾ ಇತ್ತು ಆದರೆ ಈಗ ಅಧ್ಯಕ್ಷೀಯ ದಾಖಲೆಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಹೊತ್ತಿರೋ ನ್ಯಾಷನಲ್ ಆರ್ಕೈವ್ಸ್ ಟ್ರಂಪ್ರನ್ನು ತನಿಖೆ ಮಾಡಬೇಕು ಅಂತ ಕೇಳಿಕೊಂಡಿದೆ ಟ್ರಂಪ್ ಈ ಸಂಬಂಧ ಪ್ರತಿಕ್ರಿಯಿಸಿ ನಾನೇನ್ ತಪ್ಪು ಮಾಡಿಲ್ಲ ನ್ಯಾಷನಲ್ ಆರ್ಕೈವ್ಸ್ ಜೊತೆ ನನ್ನ ಸಂಬಂಧ ಚೆನ್ನಾಗೇ ಇದೆ ಅಂತ ಹೇಳಿದ್ದಾರೆ ಇನ್ನು ಟ್ರಂಪ್ಗೆ ದೀರ್ಘಕಾಲ ಸಂವಹನ ಅಧಿಕಾರಿಯಾಗಿದ್ದ ನ್ಯೂಯಾರ್ಕ್ ಟೈಮ್ಸ್ ಪತ್ರಕರ್ತ ಮ್ಯಾಗಿ ಹೆಬಮನ್ ಟ್ರಂಪ್ ಬಗ್ಗೆ ಬರೆದಿರೋ ಪುಸ್ತಕವೊಂದನ್ನು ಟ್ರಂಪ್ ಇನ್ನೂ ಕಿಮ್ ಜಾಂಗ್ ಉನ್ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಅದರಲ್ಲಿ ಹೇಳಿದ್ದಾರೆ ಜೊತೆಗೆ ಟ್ರಂಪ್ ಶ್ವೇತ ಭವನದ ಟಾಯ್ಲೆಟ್ ನಲ್ಲಿ ಹರಿದು ಹಾಕ್ತಾ ಇದರಿಂದ ಆಗಾಗ ಪೈಪ್ ಜಾಮ್ ಆಗ್ತಾ ಇತ್ತು ಅಷ್ಟು ದಾಖಲೆಗಳನ್ನು ಹರಿದು ಬಿಸಾಕ್ತಾ ಇದ್ರು ಟಾಯ್ಲೆಟ್ ಫ್ಲಶ್ ಮಾಡ್ತಾ ಇದ್ರು ಹೇಳಿದ್ದಾರೆ ಆದರೆ ಟ್ರಂಪ್ ಮಾತ್ರ ಹೇ ಇಲ್ಲ ಮಾಡಿದಾರೆ ಸ್ಪೇಸ್ ಎಕ್ಸ್ ನ ಬಹು ನಿರೀಕ್ಷಿತ ಸ್ಟಾರ್ಶಿಪ್ ಶಿಪ್ ಪ್ಲಾನೆಟರಿ ರಾಕೆಟ್ ಈ ವರ್ಷದಲ್ಲೇ ಪೂರ್ಣವಾಗುತ್ತೆ ಅಂತ ಅಲಾನ್ ಮಸ್ಕ್ ಹೇಳಿದ್ದಾರೆ ದಕ್ಷಿಣ ಟೆಕ್ಸಾಸ್ ಸ್ಪೇಸ್ ಎಕ್ಸ್ನ ನ ಉಪಗ್ರಹ ಉಡಾವಣಾ ಕೇಂದ್ರದಲ್ಲಿ ಮಾತನಾಡಿದ ಮಸ್ಕ್ ಈ ವರ್ಷದಲ್ಲಿ ನಾವು ಆರ್ಬಿಟ್ಗೆ ಹೋಗ್ತೀವಿ ಅಂತ ನನಗೆ ತುಂಬ ಆತ್ಮವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ರಾಕೆಟ್ ಉಡಾವಣೆಯ ಖರ್ಚನ್ನ ಒಂದು ಕೋಟಿ ರೂಪಾಯಿಗೆ ಇಳಿಸಬಹುದು ಆಗ ಅಮೆರಿಕದಿಂದ ಸಿಂಗಾಪುರ್ಗೆ ವಿಮಾನದಲ್ಲಿ ಇಪ್ಪತ್ತು ಗಂಟೆಯಲ್ಲಿ ಹೋಗೋ ಬದಲಾಗಿ ನಲವತ್ತೈದು ನಿಮಿಷಗಳಲ್ಲೇ ರಾಕೆಟ್ ನಲ್ಲಿ ಹೋಗಬಹುದು ಅಂತ ಎಲಾನ್ ಮಸ್ಕ್ ಹೇಳಿದ್ದಾರೆ ಇವರು ರಾಕೆಟ್ ಅಲ್ಲಿ ನಾಗರಿಕ ರಾಕೆಟ್ ನಾಗರಿಕ ವಿಮಾನಯಾನ ಇದೆಯಲ್ಲ ಹಾಗೆ ನಾಗರಿಕ ರಾಕೆಟ್ ಯಾನವನ್ನು ತರೋ ಬಗ್ಗೆ ಕೂಡ ಪ್ಲಾನ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಕೆನಡಾದಲ್ಲಿ ನಡೀತಾ ಇರುವ ವ್ಯಾಕ್ಸಿನ್ ವಿರುದ್ಧದ ಪ್ರತಿಭಟನೆಯಲ್ಲಿ ಬ್ರಿಡ್ಜ್ ಬ್ಲಾಕ್ ಮಾಡಿರುವ ವಿಚಾರವಾಗಿ ಅಮೆರಿಕದ ಮೆಷಿಗನ್ ಸ್ಟೇಟ್ ಪ್ರತಿಕ್ರಿಯಿಸಿದೆ ಮೆಷಿಗನ್ ಗವರ್ನರ್ ಗ್ರೆಟನ್ ವೆಟ್ಮಲ್ ಮಾತನಾಡಿ ಕೆನಡಾ ಸರ್ಕಾರ ಈ ಕೂಡಲೇ ಬ್ರಿಡ್ಜ್ ಕ್ಲಿಯರ್ ಮಾಡಿಸಬೇಕು ಇದರಿಂದ ಮೆಷಿಗನ್ನ ಉದ್ಯೋಗಸ್ಥ ಕುಟುಂಬಗಳಿಗೆ ಸಮಸ್ಯೆ ಆಗ್ತಾ ಇದೆ ಮೆಷಿಗನ್ನ ಆರ್ಥಿಕತೆಗೂ ಹಿನ್ನಡೆಯಾಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಅಗ್ರಿಕಲ್ಚರ್ ಕ್ಷೇತ್ರಗಳ ಮೇಲೆ ಹೊಡೆತ ಬೀಳ್ತಿದೆ ಅಂತ ಕೆನಡಾಗೆ ಒತ್ತಾಯ ಮಾಡಿದ್ದಾರೆ ಕೊರೋನಾ ನಿಯಮಗಳ ವಿರುದ್ಧ ಕೆನಡಾ ಸ್ಟೈಲ್ನಲ್ಲಿ ಏನಾದರೂ ಫ್ರಾನ್ಸ್ನಲ್ಲಿ ರೋಡ್ ಬ್ಲಾಕ್ ಮಾಡಿದ್ರೆ ಸರಿಯಾಗಿ ಕ್ರಮ ಕೈಗೊಳ್ತೀನಿ ನೋಡಿ ಅಂತ ಫ್ರಾನ್ಸ್ ಪೊಲೀಸರು ವಾರ್ನಿಂಗನ್ನು ಕೊಟ್ಟಿದ್ದಾರೆ ರೋಡ್ ಬ್ಲಾಕ್ ಮಾಡೋದು ಟ್ರಕ್ ಅಡ್ಡ ನಿಲ್ಲಿಸೋದು ಮಾಡಿದ್ರೆ ನಾಲ್ಕು ಸಾವಿರದ ಐನೂರು ಯೂರೋ ದಂಡ ಎರಡು ವರ್ಷ ಜೈಲು ಮೂರು ವರ್ಷ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ ನ್ಯೂಜಿಲೆಂಡ್ನಲ್ಲಿ ವ್ಯಾಕ್ಸಿನ್ ವಿರುದ್ಧದ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಪಾರ್ಲಿಮೆಂಟ್ ಮುಂದೆ ಫ್ಲಾಗ್ ಪೋಸ್ಟರ್ಗಳನ್ನು ಹಿಡಿದು ಧರಣಿ ಕುಳಿತುಕೊಂಡಿದ್ದಾರೆ ಅಲ್ಲದೆ ಕೆಲವರು ಪಾರ್ಲಿಮೆಂಟ್ ಒಳಗೂ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದು ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಕಂಡುಬರುವ ಅಪರೂಪದ ಕೋಲಾ ಪ್ರಾಣಿಯನ್ನ ಅಳಿವಿನಂಚಿನಲ್ಲಿರೋ ಪ್ರಭೇದ ಅಂತ ಆಸ್ಟ್ರೇಲಿಯಾ ಸರ್ಕಾರ ಗುರುತಿಸಿದೆ ಬರಗಾಲ ಅರಣ್ಯ ನಾಶ ಕಾಡ್ಗಿಚ್ಚು ಮತ್ತು ತಾಪಮಾನ ಏರಿಕೆಯಿಂದಾಗಿ ಕೋಲಾ ಸಂತತಿ ಅಪಾಯದಲ್ಲಿದೆ ಇದು ಹೀಗೆ ಮುಂದುವರೆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಸಂಪೂರ್ಣ ಅವನತಿ ಹೊಂದುತ್ತೆ ಅಂತ ಆಸ್ಟ್ರೇಲಿಯಾ ಕಳವಳವನ್ನು ವ್ಯಕ್ತಪಡಿಸಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುವ ಪೆರು ದೇಶದಲ್ಲಿ ಬಸ್ ಒಂದು ಕಂದಕಕ್ಕೆ ಉರುಳಿದ ಪರಿಣಾಮ ಕನಿಷ್ಠ ಇಪ್ಪತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮೂವತ್ತು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ನೂರು ಮೀಟರ್ ಕಂದಕಕ್ಕೆ ಬಸ್ ಉರುಳಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ